ತಮ್ಮೆಲ್ಲರಿಗೂ ನಮ್ಮ ಚಾನಲ್ ದ್ರಾಕ್ಷಿಸ್ ನಾಲೆಜ್ ಟೆಕ್ನಲ್ಲಿ ಸ್ವಾಗತ. ಇವತ್ತು ಇವತ್ತಿನ ಈ ವಿಡಿಯೋದಲ್ಲಿ ಇವತ್ತು ಕಲಿಯೋದು ಏನೆಂದರೆ, ಫೇಸ್ಬುಕ್ಕಿನ ಲಿಂಕನ್ನು ಹೇಗೆ ಬೇರೆ ಸೋಷಿಯಲ್ ಮೀಡಿಯಾ ಜಾಗದಲ್ಲಿ ಶೇರ್ ಮಾಡ್ಬೋದು. ಈಗ ಕಲಿಯೋಣ. ನಾವು ಇದಕ್ಕಿದ್ದಂಗೆ ಹೇಳ್ತೀವಿ, ಫಸ್ಟಲ್ಲಿ ಶೇರ್ ಮಾಡಬೇಕಂದರೆ ನಾವು ಹೋಗಬೇಕಾಗಿದ್ದು ಮೊದಲನೇದು ಶೇರ್ ಫೇಸ್ಬುಕ್ಕಲ್ಲೆಲ್ಲ ನಾವು ಹೋಗಬೇಕಾಗಿದ್ದು ಕ್ರೋಮ್ ಬ್ರೌಸರ್ನಲ್ಲಿ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ ಫಸ್ಟ್ ಕೆಲಸ ನಾವು ಮಾಡೋದು ಕ್ರೋಮ್ ಬ್ರೌಸರ್. ನಿಮ್ಮ ಆ್ಯಂಡ್ರಾಯ್ಡ್ ಫೋನಲ್ಲಿ ಕ್ರೋಮ್ ಬ್ರೌಸರ್ಲಿ ಇರಲಿಲ್ಲ ಅಂದರೆ ಅದು ಡೌನ್ಲೋಡ್ ಮಾಡಿಕೊಳ್ಳಿ. ಆಮೇಲೆ ಫಸ್ಟು ಕೆಲಸ ಮಾಡೋದು ಏಕೆಂದರೆ ಇದು ಫೇಸ್ಬುಕ್ ಪೇಜನ್ನು ನಾವು ಶೇರ್ ಮಾಡೋದು. ಶೇರ್ ಮಾಡೋದ್ರಿಂದ ಸಾಕಷ್ಟು ಲೈಕ್ಸು ಆಮೇಲೆ ಆಡಿಯನ್ಸು ಟ್ರಾಫಿಕ್ ಹೆಚ್ಚಾಗುತ್ತೆ. ನಮ್ಮ ವಿಡಿಯೋಕ್ಕೆ ಸಾಕಷ್ಟು ಜನ ಬಂದುಬಿಡುತ್ತಾರೆ. ಅದು ಹೇಗೆ ಅಂದರೆ ನೋಡೋಣ. ಈಗ ಇಲ್ಲಿ ಫಸ್ಟ್ ಕೆಲಸ ಮಾಡೋದು ಏನಂದರೆ ಕ್ರೋಮ್ ಅಂತ ಕ್ರೋಮನ್ನು ಓಪನ್ ಮಾಡಿ. ಕ್ರೋಮ್ ಬ್ರೌಸರ್ ಓಪನ್ ಮಾಡಿದ ತಕ್ಷಣ ಅಲ್ಲಿ ಅಡ್ರೆಸ್ ಬಾರ್ ಬರುತ್ತೆ. ಆ ಅಡ್ರೆಸ್ ಬಾರ್ನಲ್ಲಿ facebook.com ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ಕೂಡಲೇ facebook.com ಸೀದಾ ನಮಗೆ ತೊಗೊಂಡು ಹೋಗೋದು ನಮ್ಮ ಫೇಸ್ಬುಕ್ ಅಕೌಂಟಿಗೆ. ಯಾವುದು ನಿಮ್ಮ ಹತ್ರ 2-3 ಅಕೌಂಟ್ ಇದ್ದರೆ ಒಂದು ಯಾವುದಾದರೂ ಅಕೌಂಟಲ್ಲಿ ಪೇಜ್ ಮಾಡಿರ್ತೀರಾ ಅದರಲ್ಲಿ ಲಾಗಿನ್ ಆಗಿ. ಲಾಗಿನ್ ಆದಮೇಲೆ ಈಗ ಹೇಗಪ್ಪ ನಮಗೆ ಬರೋದು ಅಂದರೆ, ಈಗ ಫಸ್ಟ್ ಆಫ್ ಆಲ್ ಫೇಸ್ಬುಕ್ಕಲ್ಲಿ ಲಾಗಿನ್ ಆಗಿತ್ತೀರ, ಅದರಲ್ಲಿ ನೀವು ಅಲ್ಲಿ 3 ಡಾಟ್ ಕಾಣುತ್ತೆ, ಅದರ ಕೆಳಗೆ ಕಪ್ಪು 4 ಲೈನ್ಗಳು ಕಾಣುತ್ತೆ, ಅದಕ್ಕೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಅದು ಹಾಂ ಆಮೇಲೆ ಇದು ಪೇಜ್ ಅಂತ ತೋರಿಸುತ್ತೆ. ಪೇಜ್ ಎಷ್ಟಿವೆ ಅಲ್ಲಿ ತೋರಿಸ್ತೆ, ಇಲ್ಲಾಂದರೆ ಪೇಜ್ ಆಪ್ಷನ್ ಬರುತ್ತೆ ಅಲ್ಲಿ 1, 2, 3, 4 ಫೋರ್ತ್ ಆಪ್ಷನ್ ಪೇಜ್ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಅದು ನಮ್ಮದು ಯಾವುದು ಪೇಜ್ ಅಂತ ಅದು ತೋರಿಸುತ್ತೆ. ತೋರಿಸಿದ ಮೇಲೆ ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಸೀದಾ ಅದನ್ನು ತೊಗೊಂಡು ಹೋಗೋದು ನಮಗೆ ಫೇಸ್ಬುಕ್ ಪೇಜ್ ಮೇಲೆ. ಪೇಜ್ ಮೇಲೆ ಹೋದ ತಕ್ಷಣ ಅದೇನು ಮಾಡಬೇಕಂದ್ರೆ, ನಮಗೆ ಈಗ ನಮ್ಮದು ಮೇನ್ ನಾವು ಲಿಂಕನ್ನು ಶೇರ್ ಮಾಡಬೇಕನ್ನೋದು ನಮ್ಮದು ಇಚ್ಛೆ. ಅದಕ್ಕೆ ಏನು ಮಾಡೋದಂದರೆ, ಫಸ್ಟು ಟಾಪಲ್ಲಿ ನಿಮಗೆ ಅಡ್ರೆಸ್ ಬಾರಲ್ಲಿ ಟಚ್ ಮಾಡಿ. ಟಚ್ ಮಾಡಿದ ತಕ್ಷಣ ನಿಮಗೆ ಆಪ್ಷನ್ಸ್ ಬರುತ್ತೆ, ಶೇರು, ಕಾಪಿ, ಆಮೇಲೆ ಅಡಿಟು, ಆಮೇಲೆ ಪೇಸ್ಟ್ ಅಂತ. ಇದರಲ್ಲಿ ಶೇರ್ ಆಪ್ಷನಲ್ಲೂ ಯೂಸ್ ಮಾಡೋದು, ಇಲ್ಲಾಂದರೆ ಕಾಪಿನೂ ಮಾಡ್ಬೋದು. ನೀವು ಬೇಕಾದರೆ ಕಾಪಿ ಮಾಡ್ಕೊಂಡು ಬೇಕಾದರೆ ಎಲ್ಲಿ ಬೇಕಾದಲ್ಲಿ ಪೇಸ್ಟ್ ಮಾಡ್ಬೋದು. ನಾವು ಇಲ್ಲಿ ಶೇರ್ ಅಂತ ಮಾಡ್ತೀವಿ. ಶೇರ್ ಮಾಡಿದ ತಕ್ಷಣ ಇಷ್ಟೊಂದು ಆ್ಯಪ್ಗಳು ಓಪನ್ ಆಗ್ತವೆ. ಯಾವ್ದು ಬೇಕಲ್ಲಿ ಬೇಕಾದರೆ ಯಾವ್ದು ಬೇಕಾದ ಸೋಷಿಯಲ್ ಮೀಡಿಯಾ ಆ್ಯಪ್ನಲ್ಲಿ ನಾವು ಸರಿಯಾಗಿ ನಾವು ಶೇರ್ ಮಾಡಬೇಕಂತ ಅನಿಸ್ಕೊಂಡಿದ್ದೀರ, ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಫಸ್ಟ್ ನಾವು ನೋಡೋಣ. ಇಲ್ಲಿ ನಾನು ಹೋಗೋದು ಈಗ ಫೇಸ್ಬುಕ್ ಸಾರಿ ವಾಟ್ಸಪ್ನಲ್ಲಿ ಶೇರ್ ಮಾಡ್ತೀನಿ. ವಾಟ್ಸಪ್ಪನ್ನು ಕ್ಲಿಕ್ ಮಾಡಿ. ವಾಟ್ಸಪ್ಪನ್ನು ಕ್ಲಿಕ್ ಮಾಡಿದ ಮೇಲೆ ನಾನು ಫೇಸ್ಬುಕ್ ಪೇಜನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗ ವಾಟ್ಸಪ್ನಲ್ಲಿ ನಮ್ಮ ಕಾಂಟ್ಯಾಕ್ಟ್ ಇದೆ, ಒಂದು ಕಾಂಟ್ಯಾಕ್ಟ್ ಮೇಲೆ ಫ್ರೆಂಡ್ಸ್ ಕಾಂಟ್ಯಾಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಆ ಕಾಂಟ್ಯಾಕ್ಟ್ ಓಪನ್ ಆಗುತ್ತೆ. ಆ ಕಾಂಟ್ಯಾಕ್ಟ್ ಓಪನ್ ಆದಮೇಲೆ ಶೇರ್ ಬಟನ್ ಬರುತ್ತೆ ವಾಟ್ಸಪ್ಪಲ್ಲಿ. ವಾಟ್ಸಪ್ಪಲ್ಲಿ ಡೈರೆಕ್ಟ್ ಶೇರ್ ಕ್ಲಿಕ್ ಮಾಡಿ. ಶೇರ್ ಕ್ಲಿಕ್ ಮಾಡಿದ ತಕ್ಷಣ ಅದು ಲಿಂಕ್ ಹೋಗಿಬಿಡುತ್ತೆ. ಹೋದಮೇಲೆ ನಮ್ಮ ಫ್ರೆಂಡನ್ನು ಅದನ್ನು ಓಪನ್ ಮಾಡಬೇಕಂದ್ರೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾರೆ. ಕ್ಲಿಕ್ ಮಾಡಿದ ಮೇಲೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಆ ಲಿಂಕ್ ಡೈರೆಕ್ಟ್ ನಮ್ಮ ಫೇಸ್ಬುಕ್ ಪೇಜನ್ನು ಓಪನ್ ಮಾಡುತ್ತೆ. ದಿಸ್ ಈಸ್ ದ ವೇ. ಇದೇ ಥರ ನಾವು ಶೇರ್ ಮಾಡೋದು, ನಮ್ಮ ಫೇಸ್ಬುಕ್ ಪೇಜನ್ನು ವೈರಲ್ ಮಾಡೋದು, ಆಮೇಲೆ ಲೈಕನ್ನು ಹೆಚ್ಚಿಸೋದು, ಆಮೇಲೆ ಬೇಕಾದರೆ ವ್ಯೂಸು, ಆಮೇಲೆ ಆಡಿಯನ್ಸ್ ಎಷ್ಟು ಬೇಕಷ್ಟೇ ತರ್ಬೋದು. ನಮ್ಮಲ್ಲಿ ಈಗ
ಪೇಜಿಂದ ಉಪಯೋಗ ಆಗೋದು ಕಾರಣ ಏನಂದರೆ ಅದರಲ್ಲಿ ಬಿಸ್ನೆಸ್ ಪೇಜ್ ಅಂತ ಇರುತ್ತೆ, ಅದರಲ್ಲಿ ನೀವು ಟೆಕ್ ಅಂತ ಮಾಡ್ಬೋದು. ಏನು ಬೇಕಾದ್ರೆ ಯಾವ ಪೇಜ್ ಕ್ರಿಯೇಟ್ ಮಾಡಿರ್ತಿರಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ದೀನಿ, ಅದು ಲಿಂಕ್ ಶೇರ್ ಮಾಡಿ. ಆಮೇಲೆ ಸೋಷಿಯಲ್ ಮೀಡಿಯಾ ಬೇಕಾದರೆ ನಾನು ವಾಟ್ಸಪ್ನಲ್ಲಿ ಮಾಡಿದ್ದೇನೆ, ಆದರೆ ವಾಟ್ಸಪ್ಗಿಂತ ನೀವು ಬೇಕಾದರೆ ಇನ್ಸ್ಟಾಗ್ರಾಮು, ಆಮೇಲೆ ಟಿಕ್ಟಾಕು, ಆಮೇಲೆ ಲೈಕಿ, ಈ ಥರ ಸಾಕಷ್ಟು ಆ್ಯಪ್ಗಳಿವೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನು ಶೇರ್ ಮಾಡಿದ ಮೇಲೆ ಬೇಕಾದಂಗೆ ನಮ್ಮ ಲೈಕ್ಸು ಆಮೇಲೆ ವ್ಯೂಸು ಹೆಚ್ಚಾಗುತ್ತವೆ. ಸೊ ಇಲ್ಲಿ ನೋಡಬೇಕಂದ್ರೆ ಈಗ ನಾವು ಶೇರ್ ಮಾಡಿದ ಪೇಜನ್ನು ಓಪನ್ ಆಗುತ್ತೆ ನೋಡಿ. ಇಲ್ಲಿ ನಾವು ಈಗ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ ನೋಡೋಣ ಅದನ್ನು ಹೇಗೆ ಶೇರ್ ಮಾಡೋದು ಅಂತ. ಈಗ ಇನ್ಸ್ಟಾಗ್ರಾಮು ಓಪನ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಓಪನ್ ಆದಮೇಲೆ ನಮ್ಮ ಕಾಂಟ್ಯಾಕ್ಟ್ಸ್ ಬರುತ್ತವೆ ಅಲ್ಲಿವೆ. ಕಾಂಟ್ಯಾಕ್ಟ್ಸ್ ಬಂದಮೇಲೆ ಯಾರಿಗೆ ಶೇರ್ ಮಾಡೋಕೆ ಅನ್ನಿಸ್ತೀರಾ ನೀವು ಅದನ್ನು ಶೇರ್ ಮಾಡಿಬಿಡಿ. ಅಲ್ಲಿ ಸೆಂಡ್ ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. 2, 3 ಎಷ್ಟು ಬೇಕಾದಷ್ಟು ಮಾಡ್ಬೋದು ನೀವು. ಆಮೇಲೆ ಅದು ಡೈರೆಕ್ಟು ಸೆಂಡ್ ಅಂತ ಡನ್ ಆದಮೇಲೆ ಶೇರ್ ಆಗಿಬಿಡುತ್ತೆ. ನಮ್ಮ ಫೇಸ್ಬುಕ್ ಪೇಜನ್ನು ಶೇರ್ ಆಗಿ ಹೋಯಿತು. ಈಗ ಚೆಕ್ ಮಾಡೋಣ ಎಲ್ಲಿ ಹೋಗಿರ್ತಾ ನಮ್ಮದು ಮಾರ್ಕೆಟಿಂಗ್ ಪೇಜ್ ಅಂತ ನೋಡಿ. ಇದರಲ್ಲಿ ನಮ್ಮ ಇದು ಇನ್ಸ್ಟಾಗ್ರಾಮ್ ಓಪನ್ ಆದಮೇಲೆ ಅಲ್ಲಿ ಮೇಲೆ ಡಾಟ್ಸ್ಗಳು ಕಾಣ್ತಾವಲ್ಲ, ಅದ್ರ ಮೇಲೆ ಒಂದು ಇದು ಬಂದಿದೆ ನೋಟಿಫಿಕೇಷನ್, ಅದನ್ನು ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅದು ಎಲ್ಲಿ ಡೈರೆಕ್ಟ್ ನಮ್ಮ ಫೇಸ್ಬುಕ್ ಪೇಜ್ ಮೇಲೆ ತಗೊಂಡು ಹೋಗುತ್ತೆ. ಅದು ಬಂದುಬಿಟ್ಟದ ನೋಡಿ, ಇಲ್ಲಿ ಡೈರೆಕ್ಟ್ ಮಾರ್ಕೆಟಿಂಗ್ ಪೇಜ್ ಅಂತ ಬರುತ್ತೆ. ಇಲ್ಲಿ ಬಂದ ಮೇಲೆ ನಾವು ಸೀದಾ ಅದು ಶೇರ್ ಮಾಡಿದ್ದು. ನಾನು ಈಗ ಅಮೆಝಾನ್ ಅಫಿಲೇಟಿಂದ ಸಾಕಷ್ಟು ಪ್ರಾಡಕ್ಟ್ಗಳನ್ನು ಹಾಕಿದ್ದೇನೆ ಪೇಜ್ ಮೇಲೆ. ಇಲ್ಲಿ ನೋಡಿ, ಸೊ ಇದು ಒಂದು ಪ್ರಾಡಕ್ಟು, ಇದು ಒಂದು ಪ್ರಾಡಕ್ಟು, ಆಮೇಲೆ ಕೆಳಗಿದೆ ಇದು ಪ್ರಾಡಕ್ಟ್. ಆ ಪ್ರಾಡಕ್ಟ್ ನಮ್ಮ ಫ್ರೆಂಡನ್ನು ನಾವು ಶೇರ್ ಮಾಡಿದ ಮೇಲೆ ಅವರು ಯಾರೋ ಒಬ್ಬರು ಅದನ್ನು ಕ್ಲಿಕ್ ಮಾಡಿದ ಮೇಲೆ ಡೈರೆಕ್ಟ್ ಆ ಲಿಂಕ್ ಪೇಜ್ ಮೇಲೆ ಅಮೆಝಾನ್ ಲಿಂಕ್ ಇದೆ, ಆ ಅಮೆಝಾನ್ ಲಿಂಕನ್ನು ಕ್ಲಿಕ್ ಮಾಡಿದ್ಮೇಲೆ ಡೈರೆಕ್ಟ್ ಅಮೆಝಾನ್ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಒಂದು ಸ್ವಲ್ಪ ಸೆಕ್ಯೂರಿಟಿ ಕೋಡ್, ಸೆಕ್ಯೂರಿಟಿ ಕೋಡು ಕೇಳಿದ್ಮೇಲೆ ಸೀದಾ ನೋಡಿ ಎಲ್ಲಿಗೆ ಬಂದೀವಿ, ಡೈರೆಕ್ಟ್ ಅಮೆಝಾನ್ ಆ್ಯಪ್ ಓಪನ್ ಆಗಿದೆ. ಆಮೇಲೆ ನಾವು ಶೇರ್ ಮಾಡಿದ್ದೆ ಪ್ರಾಡಕ್ಟ್ ಓಪನ್ ಆಗಿದೆ. ಅದರಲ್ಲಿ ಡೈರೆಕ್ಟ್ ಬಾಯ್ ಆಪ್ಷನ್ ಇದೆ, ಡೈರೆಕ್ಟ್ ಬಾಯ್ ಮಾಡ್ಬೋದು, ಇಲ್ಲಾಂದರೆ ಆ್ಯಡ್ ಟು ಕಾರ್ಟ್ ಮಾಡ್ಬೋದು. ನಿಮ್ಮ ಲಾಗಿನ್ ಇದ್ದರೆ ಆ್ಯಡ್ ಟು ಕಾರ್ಟ್ ಮಾಡ್ಬೋದು. ನಾವು ಲಾಗಿನ್ ಇದೆ ಅದಕ್ಕೆ ಆ್ಯಡ್ ಟು ಕಾರ್ಟ್ ಆಪ್ಷನ್ ಬರುತ್ತೆ, ಇಲ್ಲಾಂದರೆ ಡೈರೆಕ್ಟ್ ಬಾಯ್ ಅಂತ ಆಪ್ಷನ್ ಬರುತ್ತೆ. ಅಲ್ಲಿ ನೀವು ಏನಾದರೂ ಡೀಟೇಲ್ಸ್ ಕೊಟ್ಟಮೇಲೆ ಡೈರೆಕ್ಟು ನೀವು ಬಾಯ್ ಮಾಡ್ಬೋದು. ಈ ಥರ ನಾವು ನಮ್ಮ ಫೇಸ್ಬುಕ್ ಪೇಜನ್ನು ವೈರಲ್ ಮಾಡೋದು ಒಂದು ಇದು ಒಂದು ಸ್ಟೆಪ್. ಈ ಟಿಪ್ಸನ್ನು ಉಪಯೋಗ ಮಾಡಿ ಆಮೇಲೆ ಸಾಕಷ್ಟು ಲೈಕ್ಗಳನ್ನು ಆಮೇಲೆ ಇದು ವ್ಯೂಸು ಮತ್ತು ಏನು ಬೇಕಾದರೆ ಮಾಡ್ಬೋದು. ನಾನು ಹೇಳಿದಲ್ಲ, ವಾಟ್ಸಪ್ ಆಯಿತು, ಇನ್ಸ್ಟಾಗ್ರಾಮ್ ಆಯಿತು, ಆಮೇಲೆ ಫೇಸ್ಬುಕ್ ಫೀಡ್ ಆಯಿತು, ನೆಕ್ಸ್ಟ್ ಟ್ವಿಟರ್, ಬೇಕಾದಷ್ಟು ಸಾಕಷ್ಟು ಈಗ ಲೈಕ್ ಇದೆ, ಟಿಕ್ಟಾಕ್ ಇದೆ, ವೈರಲ್ ಆಗುವ ಎಲ್ಲ ಅದನ್ನು ಕಲ್ಕೊ. ನಮ್ಮ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಕಾಮೆಂಟ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.